ಇಡೀ ಸ್ಲಮ್ ಕಟ್ಕೊಂಡಿದ್ರು ಕೆಲವೆಲ್ಲ, ಅಲ್ಲಲ್ಲಲ್ಲಿ ಹಿಂದೆ ಗುಡಿಸಲು ಅವೆಲ್ಲ ಹಾಕ್ಕೊಂಡಿದ್ರು. ಅದಕ್ಕೆ ವಿಡಿಯೋದಲ್ಲೇ ಕೂಡ ಅವ್ರಿಗೆ ಎಪ್ಪತ್ರ ಕೊಡುವಂಥದ್ದು ನಡೀತಾ ಇತ್ತು. ಅದು ಒಂದು ದೊಡ್ಡ ದಂಧಾನೆ. ಅವನು ಯಾರೋ ಸ್ಲಮ್ಮಲ್ಲಿ ಒಬ್ಬ ಲೀಡರ್ ಇರ್ತಾನೆ, ಅವನು ಬಿ ಡಿ ಎನಲ್ಲಿ ಹಕ್ಕುಪತ್ರ ಕೊಡಿಸುವಂಥದ್ದು, ಬಿ ಡಿ ಎಲ್ಗೆ ವ್ಯಾಲ್ಯೂ ಇರ್ತದೆ. ಸೊ ಅದಕ್ಕೆ ನಾವೊಂದು ತೀರ್ಮಾನ ತೊಗೊಂಡ್ವಿ. ನಮ್ಮ ಸೋಮಣ್ಣವರು ಹೌಸಿಂಗ್ ಮಿನಿಸ್ಟರ್ ಜೊತೆಯಲ್ಲಿ ಮಾತಾಡಿ ನಮ್ಮಲ್ಲಿ ಏನು ಸುಮಾರು 67 ಸ್ಲಮ್ ಮನೆಗಳೈತೆ ಅಂದರೆ ಲೇಔಟ್ಗಳೈತೆ, ಅಷ್ಟನ್ನು ಕೂಡ ಸ್ಲಮ್ ಬೋರ್ಡ್ಗೆ ಹಸ್ತಾಂತರ ಮಾಡುವಂಥದ್ದು. ಬೋರ್ಡಲ್ಲಿ ಬದಲಿ ನಿವೇಶನ ಕೊಡ್ತಾ ಇದ್ದೀವಿ ನಾವು. ಇಲ್ಲಿ ರೇಟು ಅಲ್ಲಿ ರೇಟ್ಗೂ ಡಬಲ್ ಇರ್ತಕ್ಕಂಥದ್ದು, ಆದರೆ ಅರ್ಕಾವತಿ ಲೇಔಟ್ಗೆ ನಾವು ಕೆಂಪೇಗೌಡದಲ್ಲಿ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಅದು ನಮ್ಮ ಕರ್ತವ್ಯ, ನಾವು ಹಿಂದೆ ಏನು ತಪ್ಪಾಗಿತ್ತು ಏನೋ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ. ಅದರಲ್ಲಿ ಯಾರ್ಯಾರು ಅರ್ಜಿ ಹಾಕಿದ್ರು ಅವಾಗೆಲ್ಲರೂ ಕೂಡ ಕೆಂಪೇಗೌಡದಲ್ಲಿ ಈಗ ನಾವು ಆಪ್ಷನ್ ಕೊಟ್ಟಿದ್ದೀವಿ. ಸೊ ಆ ಸೈಟ್ಗಳನ್ನು ಅಲ್ಲಿ ಕೊಡ್ತಾ ಇದ್ದೀವಿ. ಮೊನ್ನೆ ಕೂಡ 300 ನಾವು ಕೊಟ್ಟಿರ್ತಕ್ಕಂಥದ್ದು. ಜೊತೆಯಲ್ಲಿ ನಮ್ಮದು ಅಪಾರ್ಟ್ಮೆಂಟ್ಗಳು, ನಮಗೆ ಇಲ್ಲೂ ಇನ್ನೂ ಕೂಡ ಕಣ್ಮಿಣಿಕೆ ಮತ್ತು ಕೊಂಬಡದಲ್ಲಿ 1000 ಅಪಾರ್ಟ್ಮೆಂಟ್ಗಳು ಸೇಲ್ ಆಗಿಲ್ಲ. ಕಾರಣ ಏನು ಅಂತಂದರೆ, ಹಿಂದೆ ನಾವು ಅಪಾರ್ಟ್ಮೆಂಟ್ ಮಾಡಿದಾಗೇ ಆ ಸಂಪರ್ಕ ರಸ್ತೆಗಳಿಗೆ ಲ್ಯಾಂಡ್ ಅಕ್ವಿಜೇಷನ್ ಮಾಡಿದೆ, ಆ ಒಳಗಡೆ ಹೋಗೋಕ್ಕಾಗ್ದೇ ಕಾಲ್ ಮಾಡಿದ್ವಿ ಮುಖ್ಯಮಂತ್ರಿಗಳಂತ. ಯಡಿಯೂರಪ್ಪ ಅವ್ರು ನೀವು ಜವಾಬ್ದಾರಿ ತೊಗೊಬೇಕು ಅಂತಂದ್ರು. ನಾನು ಹೇಳಿದೆ ಬೇಡ ಸರ್ ನನಗೆ, ಯಾಕಂದರೆ ಬಿ ಡಿ ಎ ನೋಡಿದ್ರೆ ಯಾಕೋ ಭಯ ಆಗ್ತದೆ. ಮತ್ತು ನನ್ನ ಏರಿಯಾ ಶಿವರಾಮ್ ಕಾರಂತ್ ಬಡಾವಣೆ ಮತ್ತು ಪಿ ಆರ್ ಆರ್ ರೋಡು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇನ್ನೂ ಸಾಲ್ವ್ ಆಗಲಿಲ್ಲ. ಸೊ ನಾನಲ್ಲಿ ಶಿವರಾಮ್ ಕಾರಂತ್ ವಿರುದ್ಧವಾಗಿ ಹೋರಾಟ ಮಾಡಿದವರು. ಈಗ ನಾನಲ್ಲಿ ಹೋದಾಗ ಸ್ವಲ್ಪ ಸಮಸ್ಯೆ ಆಗ್ಬೋದು ನನಗೆ ಅಂತ ಹೇಳಿದಾಗ, ಇಲ್ಲ ನೀನು ಹೋಗಿ ನಿನ್ನ ವಿಚಾರ ಗೊತ್ತಿರೋದಿಲ್ಲ, ಅದನ್ನು ಸರಿ ಮಾಡೋವಂಥ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ರೆಡಿ ಮಾಡೋದಕ್ಕೆ ಒಂದು 3-4 ತಿಂಗಳು ಸಮಯ ಹಿಡಿತು. ಅಂಥ ಸಂದರ್ಭದಲ್ಲೂ ಕೂಡ ನಾನು ಮೊದಲನೇದಾಗಿ ಏಜೆಂಟ್ರನ್ನು ಇಲ್ಲಿ ಮಟ್ಟ ಹಾಕಬೇಕು ಅಂತೇಳಿ ನಮ್ಮ ಅಧಿಕಾರಿಗಳ ಸಭೆಯನ್ನು ಕರೆದು ಪೊಲೀಸರನ್ನು ಕರೆದು ಫಸ್ಟ್ ಅವರನ್ನು ಅವಾಯ್ಡ್ ಮಾಡಬೇಕು, ಒಳಗಡೆ ಬಿಡಬಾರ್ದು, ನಾಗರಿಕರ ಜೊತೆಯಲ್ಲಿ ನೇರವಾಗಿ ನೀವು ಸಂಪರ್ಕವನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡಬೇಕು ಅಂತ ಹೇಳಿದ್ವಿ. ಇಲ್ಲಿ ಸ್ವಲ್ಪ ಬಿಗಿ ಮಾಡಿದ್ಮೇಲೆ ಹೊರಗಡೆ ಕೆಲವು ಹೋಟೆಲಲ್ಲಿ ಶುರು ಮಾಡಿದ್ರು. ಅದು ನಮ್ಗೆ ಗೊತ್ತಾದಮೇಲೆ ಅಂದಿನ ಆಯುಕ್ತರು ಮಾಡುವವರು ಮತ್ತು ನಾವು ಚರ್ಚೆ ಮಾಡಿ ಪೊಲೀಸರು ಕಳಿಸಿ ನಾವು ಅಲ್ಲಿ ಸೀಜ್ ಮಾಡಿ ಅವನ್ನೆಲ್ಲ ಜೈಲಿಗೆ ಕಳಿಸುವಂಥ ಕೆಲಸ ಮಾಡಿದ್ವಿ.